ಶೃಂಗೇರಿ ತಾಲೂಕಿನಲ್ಲಿರುವ ಉಳುವೆ ಎಂಬ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಕಳೆದ 2 ತಿಂಗಳಿಂದ ಮುಚ್ಚಿದ್ದು ಈ ಸ್ಥಳ ಈಗ ರಸ್ತೆ ಕಾಮಗಾರಿ ಮಾಡುವ ಕಾರ್ಮಿಕರ ತಾಣವಾಗಿ ಮಾರ್ಪಾಡಾಗಿದೆ. ಶಾಲೆ ಯಾವ ಕಾರಣಕ್ಕೆ ಮುಚ್ಚಿದೆ, ಇದನ್ನ ಪುನಃ ಯಾವ ರೀತಿಯಾಗಿ ಆರಂಭಿಸಬೇಕು ಎಂಬ ಯಾವುದೇ ಚಿಂತೆ ಇಲ್ಲದೆ ಇರುವ ಶೃಂಗೇರಿ ಕ್ಷೇತ್ರದ ಶಾಸಕರಿಗೆ ಗ್ರಾಮಸ್ಥರು ಶಾಪ ಹಾಕ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರದಲ್ಲಿ ಈಗಾಗಲೇ 3 ಸರ್ಕಾರಿ ಶಾಲೆಗಳು ಮುಚ್ಚಿದ್ದು, ದಯಮಾಡಿ ಇನ್ನಾದರೂ ಸರ್ಕಾರಿ ಶಾಲೆಯನ್ನ ಪುನಃ ಆರಂಭಿಸಿ ಸ್ಥಳೀಯ ಎಲ್ಲಾ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುವಂತೆ ಮಾಡಬೇಕು ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ.